ಆರಿಸ್ಬಿಡ್ತಿದ್ರು ಏನೇ ಪರಿಸ್ಥಿತಿ ಇದ್ರೂ ಕೂಡ. ನನ್ನ ಜೊತೆಗಂತೂ ಸುಮಾರು 3 ದಶಕಕ್ಕಿಂತ ಹೆಚ್ಚು ಕಾಲ ಒಂದು ಸಹೋದರರ ಒಂದು ಸಂಬಂಧ ಇತ್ತು. ಆ ಪ್ರತಿಯೊಂದು ಕ್ಷಣ ನನಗೆ ನೆನಪಾಗ್ತಾ ಇದೆ. ಅವರ ಪ್ರಮುಖ ರಾಜಕೀಯ ನಿರ್ಧಾರಗಳಲ್ಲಿ ನನ್ನ ಇಟ್ಟುಕೊಂಡು ಅವ್ರ ನಿರ್ಣಯನ ಮಾಡ್ತಾ ಇದ್ರು. ಅವರ ಸಹೋದರ ರಮೇಶ್ ಕತ್ತಿ, ಅವರ ಕುಟುಂಬದ ಎಲ್ಲ ಸದಸ್ಯರು ಅತ್ಯಂತ ಆತ್ಮೀಯರಾಗಿದ್ದರು. ರಾಜ್ಯ ಒಬ್ಬ ಕ್ರಿಯಾಶೀಲ ಧೀಮಂತ ನಾಯಕನನ್ನು ಕಳ್ಕೊಂಡಿದೆ, ಒಬ್ಬ ಸಹಕಾರಿ ಧುರೀಣನ ಕಳ್ಕೊಂಡಿದೆ. ಸಹಕಾರಿ ರಂಗದಲ್ಲಿ ಅವರ ಪಾತ್ರ ಬಹಳ ಹಿರಿದಾಗಿದೆ. ರಾಜ್ಯಕ್ಕೆ ಒಬ್ಬ ಧೀಮಂತ ನಾಯಕನನ್ನು ಕಳ್ಕೊಂಡಿದ್ದೇವೆ, ಒಬ್ಬ ಧುರೀಣನ ಕಳ್ಕೊಂಡಿದ್ದೇವೆ. ಬೆಳಗಾವಿ ಜಿಲ್ಲೆ ಒಬ್ಬ ಹಿರಿಯ ಧುರೀಣನ ಕಳ್ಕೊಂಡು ಅನಾಥಾಗಿದೆ. ಉತ್ತರ ಕರ್ನಾಟಕದ ಧ್ವನಿ ನಿಂತೋಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ಹಾನಿಯಾಗಿದೆ. ಒಬ್ಬ ಸಹೋದರನ ಕಳ್ಕೊಂಡಿದ್ದೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವ್ರ ಕುಟುಂಬ ಸದಸ್ಯರಿಗೆ ಈ ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡಲಿ.